ಅವ್ರದ್ದು ಮಾತೇ ಮಾಡಿದ್ರು ಟಿವಿ ಟಿವಿ ಜಾಗತಿಕ ವಿಪರೀತವಾಗಿ ಮಳೆ ಆಗಲ್ಲ. ಆನಂತರ ಯುದ್ಧ ಭೀತಿ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆಮೇಲೆ ಭೂಕಂಪನಗಳು, ಸುನಾಮಿಗಳು, ಜನಗಳು ಹೆಚ್ಚು ಸಾವು ನೋವನ್ನಾಗ್ತಕ್ಕಂಥದ್ದು, ವಿಷ ಅನಿಲ ಬೀಸುವಂತ ಪ್ರಸಂಗನೂ ಇದೆ. ಅದು ಎಲ್ಲ ಕಡೆಗೂ ಪ್ರಸಾರ ಆಗುವ ಲಕ್ಷಣ ಇಲ್ಲ. ಮತ್ತೆ ವಿಪರೀತವಾದ ಮಳೆಯಿಂದ ಒಂದೆರಡು ದೇಶಗಳು ನಾಶ ಮಾಡೋ ಮಟ್ಟಕ್ಕೂ ಹೋಗ್ತದೆ ಜಾಗತಿಕ ಮಟ್ಟದಲ್ಲಿ. ಈ ಭಾರತದಲ್ಲಿ ಬಂದರೆ ಇನ್ನೂ ಮತ್ತೆ ಹೇಳಿದ್ದೆ ಮಳೆಯ ಬಗ್ಗೆ ಎಲ್ಲ ಹೇಳಿದ್ದ, ಮತ್ತಂತ ಜಲಪ್ರಳಯ ಆಗೋ ಲಕ್ಷಣ ಇದೆ. ಮತ್ತು ಇದು ದಕ್ಷಿಣ ಭಾರತದಲ್ಲೂ ಸಮೃದ್ಧಿ ಆಗೋ ಲಕ್ಷಣ ಇದೆ ಅಂತ ಏನು ತೊಂದರೆ ಏನಿಲ್ಲ. ಆದರೆ ನೀವೇನಿದ್ದವಲ್ಲ, ಈ ಭೂಕಂಪಗಳು ದೊಡ್ಡ ದೊಡ್ಡ ನಗರಗಳಿಗೆ ಅಪಾಯ ಇದೆ, ಜನಗಳಿಗೆ ತಾವು ಇದ್ದಕ್ಕಿದ್ದಾಗ ಜನ ಸಾಯ್ತಾರೆ, ವಾಪಸ್ ಬರೋ ನಂಬಿಕೆ ಇಲ್ಲ ಅಂತಕ್ಕಂಥದ್ದು ಹೇಳಿದೆ. ಅಂತಹ ಪ್ರಸಂಗ ಇದ್ದಿದ್ದಾರೆ ಇಲ್ಲಿ. ವಿಷ ಅನಿಲ ಜಾಗತಿಕ ಮಟ್ಟದಿಂದ ಇಂಡಿಯಾದ ಮೇಲೆ ಬಂದು ಜನರಿಗೆ ಸಾವು ನೋವು ಕೊಡುವಂಥ ಪ್ರಸಂಗನೂ ಇದೆ. ಭಾರತದಲ್ಲಿ ಜಗತ್ತಿನ ಸಾಮ್ರಾಟರು ತಲ್ಲಣಗೊಳ್ಳುವಂಥ ಒಂದು ಪ್ರಸಂಗ ಇದೆ, ಅದು ಸ್ವಲ್ಪ ಎಚ್ಚರ ವಹಿಸ್ಕೋಬೇಕಾಗುತ್ತೆ. ಭಾರತದ ಚಂದ್ರಯಾನನೂ ಕೂಡ ಆಗಿದೆ.